ಅರಕಲಗೂಡು ತಾಲೂಕಿನಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ನಿಭಾಯಿಸಲು ತಾಲೂಕು ಆಡಳಿತ ಸನ್ನದ್ಧವಾಗಿರುವಂತೆ ಶಾಸಕ ಎಟಿ ರಾಮಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದರು. ಅರಕಲಗೂಡು ತಾಲೂಕು ಕಚೇರಿಯಲ್ಲಿ ಬುಧವಾರ ಮಳೆ ಹಾನಿ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳ ಸಭೆ ನಡೆಸಿ ತುರ್ತು ಸ್ಥಿತಿ ಎದುರಾದಲ್ಲಿ ಎದುರಿಸಲು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ವಿದ್ಯುತ್ ಕಂಬಗಳು ಮುರಿದು ಬಿದ್ದರೆ ತಂತಿ ತುಂಡಾದರೆ ಕೂಡಲೇ ಕ್ರಮ ಕೈಗೊಂಡು ವಿದ್ಯುತ್ ವ್ಯತ್ಯಯವಾಗದಂತೆ ಸೆಸ್ಕ್ ಕ್ರಮ ಕೈಗೊಳ್ಳಬೇಕು. ರಸ್ತೆಗಳಲ್ಲಿ ನೀರು ನಿಲ್ಲದಂತೆ ನಿಗಾವಹಿಸುವ ಸಂಗಡ ಮಳೆ ನಿಂತ ಕೂಡಲೇ ರಸ್ತೆ ಗುಂಡಿಗಳನ್ನು ತುರ್ತಾಗಿ ಮುಚ್ಚುವಂತೆ ಲೋಕೋಪಯೋಗಿ ಮತ್ತು ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ವಿಭಾಗದ ಗಮನಕ್ಕೆ ಹರಿಸಬೇಕು. ಮಳೆ ಪರಿಸ್ಥಿತಿ ನಿಭಾಯಿಸಲು ಜಿಲ್ಲಾಡಳಿತ ನೋಡಲ್ ಅಧಿಕಾರಿಯನ್ನ ನೇಮಕ ಮಾಡಿದೆ. ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ತೆರೆದಿದ್ದು ನಂಬರ್ 0817522136 ಇಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದರು. ನೀರು ನಿಲ್ಲಗಡೆ ಆಗಬಾರದು. ನನಗೆ ಬೆಳಕೆ ಒಬ್ಬರು ನಿಮ್ಮ ಶಿಕ್ಷಣ ಇಲಾಖೆ ಅಲ್ಲ ರಾಜೇಶ್ ಅಂತ ಮನೆ ಇದೆ ಅಂತ ಅದ್ರ ಪಕ್ಕದಲ್ಲಿ ಇದೆ ಸರ್ ಮನೆ ನೀರು ಚೌಕ್ ಆಗಿದೆ ಅಂತ ಅದಾಗದಂಗೆ ಎಲ್ಲೆಲ್ಲಾಗಿದೆ ಒಂದೇ ಕಡೆ ಎಲ್ಲ ಗಮನಕ್ಕೆ ತಂದಿದ್ದೆ ನಿಮ್ಮ ಸೂಚನೆ ಕೊಡ್ತಾ ಇದ್ದೀನಿ ಅಂತ ಕಡೆ ಹೋಗಿ ಯಾಕೆ ನೀರು ಅಲ್ಲಿ ನಿಂತಿದೆ ಹೋಗೋಕ್ಕಾಗ್ತಾ ಇಲ್ಲ ಮನೆಗೆ ಅಂತ ಕೇಳ್ತಾರೆ ಅವ್ರು ಯಾರು ಉದ್ದೇಶ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆಆರ್ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಇಒ ಎನ್ ರವಿಕುಮಾರ್ ಸಿಪಿಐ ಸತ್ಯನಾರಾಯಣ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿದ್ದರು.